ವೈಯಕ್ತಿಕ ಜಗಳಕ್ಕೆ ರಾಜಕೀಯ ಬಣ್ಣ ಬೇಡ. ಮಣಿಕಂಠ ರಾಥೋಡ್ ವಿರುದ್ಧ ದಲಿತ ಮುಖಂಡರ ಆಕ್ರೋಶ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಿಗ್ಗಾಂವ್ ಗ್ರಾಮದಲ್ಲಿ ಕಳೆದ ಏಪ್ರಿಲ್ 16 ರಂದು ಕುಡಿಯುವ ನೀರಿನ ಸಮಸ್ಯೆಗೆ ಸಂಬಂಧಿಸಿದಂತೆ ನಡೆದ ದಲಿತರ ನಡುವೆ ಆದ ಜಗಳ ತಿಳುಗೊಳಿಸುವ ಬದಲು ಮತ್ತಷ್ಟು ದ್ವೇಷದ ಭಾವನೆ ಮೂಡಿಸುವ ಮೂಲಕ ರಾಜಕೀಯ ಮಾಡುತ್ತಿರುವ ಸಮಾಜ ಸೇವಕ ಮಣಿಕಂಠ ರಾಥೋಡ್ ಅವರ ನಡೆ ಖಂಡನೀಯ ಎಂದು ಡಿಎಸ್ಎಸ್ ತಾಲೂಕು ಸಂಚಾಲಕ ಆನಂದ ಕಲ್ಲಕ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಶಾಸಕ ಪ್ರಿಯಾಂಕ್ ಖರ್ಗೆ ಅವರು ಅಂದು ಮದುವೆ ಕಾರ್ಯಕ್ರಮಕ್ಕೆ ಬಂದಾಗ ದಲಿತ ಮಹಿಳೆಯರು ಕುಡಿಯುವ ನೀರು ಸಿಗುತ್ತಿಲ್ಲ ಎಂದಿದ್ದಕ್ಕೆ ಶಾಸಕರು ಸ್ಪಂದಿಸಿ ಹೋಗಿದ ನಂತರ ವೈಯಕ್ತಿಕ ಕಾರಣಗಳಿಂದ ದಲಿತರ ನಡುವೆ ಬೈದಾಟ ಮತ್ತು ಜಗಳವಾಗಿದೆ. ಕೆಲವು ಬಿಜೆಪಿ ಮುಖಂಡರು ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ಮುಂದಾಗಿರುವುದು ಸರಿಯಲ್ಲ ಎಂದರು. ಮಲ್ಲಿಕಾರ್ಜುನ್ ಬೆಣ್ಣೂರ್ಕರ್ ಮಾತನಾಡಿ ದಿಗ್ಗಾಂವ್ ಗ್ರಾಮದಲ್ಲಿ ನಡೆದ ದಲಿತರ ವೈಯಕ್ತಿಕ ಜಗಳದಲ್ಲಿ ಕ್ಷೇತ್ರದ ಶಾಸಕ ಪ್ರಿಯಾಂಕ್ ಖರ್ಗೆ ಮತ್ತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಿವರುದ್ರ ಬೇಣಿ ಅವರ ಹೆಸರು ಪ್ರಸ್ತಾಪಿಸಿ ವ್ಯಕ್ತಿತ್ವಕ್ಕೆ ಧಕ್ಕೆ ತರುತ್ತಿರುವ ಬಿಜೆಪಿ ಮುಖಂಡರು ಕೀಳುಮಟ್ಟದ ರಾಜಕೀಯ ಮಾಡುತ್ತಿದ್ದಾರೆ. ಮಣಿಕಂಠ ರಾಥೋಡ್ ಅವರು ನಮ್ಮ ಸಮಾಜದಲ್ಲಿ ಬರುವ ಅವಶ್ಯಕತೆ ಇಲ್ಲ. ರಾಜಕೀಯ ಮಾಡುತ್ತಿದ್ದಾರೆ, ರಾಜಕೀಯ ಮಾಡಲಿ, ಅದು ಬಿಟ್ಟು ಸಮಾಜದಲ್ಲಿ ಜಗಳ ಹಚ್ಚುವ ಕೆಲಸ ಮಾಡಬಾರದು ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಮುಖಂಡರು ಭಾಗಿಯಾಗಿದ್ದರು. ಸಂತೋಷ್ ಕುಮಾರ್, ಎಂ ಕಟ್ಟಿಮನಿ, ಜೆಕೆ ನ್ಯೂಸ್ ಕನ್ನಡ, ಚಿತ್ತಾಪುರ. ಆಲ್ರೆಡಿ ಮೀಡಿಯಾ ಪ್ರಕಟಣೆ ಆಗ್ಯದ. ಮಣಿಕಂಠ ರಾಥೋಡ್ ಅಂತಕ್ಕಂಥವ್ರು ಚಿತ್ತಾಪುರ ತಾಲೂಕು ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಆದ್ರೂ ಬಂದು ಚಿತ್ತಾಪುರ ರಾಜಕೀಯ ಮಾಡ್ತಾರೆ, ರಾಜಕೀಯ ಮಾಡ್ಲಿ, ರಾಜಕೀಯ ಮಾಡೋದು ಬೇಡ ಅನ್ನಕತ್ತಿಲ್ಲ. ಸಮಾಜ ಒಳಗಡೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ತಿಳಿದು ಅದು ಒಂದು ಏನೇ ಮಾಡಿ ಸಮಸ್ಯೆ ತಿಳಿಗೊಳಿಸೋ ಪ್ರಯತ್ನ ಮಾಡೋದು ಹೊರತಾಗಿ ಅದು ಒಂದು ಉದ್ಭವ ಮಾಡ್ತಕ್ಕಂಥ ಸಮಸ್ಯೆ ಮಾಡಬಾರ್ದು ಅಂತಕ್ಕಂಥ ನಮ್ಮ ಉದ್ದೇಶ. 22ರಂದು ದಿಗ್ಗಾಂವ್ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಒಂದು ದಲಿತ ಕೋಣೆಯ ಮಹಿಳೆಯರು ಮಾನ್ಯ ಶಾಸಕರಿಗೆ ತಮ್ಮ ಅವರನ್ನು ಹೇಳಿ ಅದು ವೈಯಕ್ತಿಕ ಜಗಳವನ್ನು ಉದ್ದೇಶಪೂರ್ವಕವಾಗಿ ರಾಜಕೀಯ ಬಣ್ಣ ಹಚ್ಚುತ್ತಿರುವುದನ್ನು ಖಂಡಿಸಿ ಇವತ್ತಿನ ದಿವಸ ದಲಿತ ಸಮಾಜ ಚಿತ್ತಾಪುರ ವತಿಯಿಂದ ಉಗ್ರವಾಗಿ ಖಂಡಿಸುತ್ತೇವೆ. ಈ ಒಂದು ವೈಯಕ್ತಿಕ ಜಗಳಕ್ಕೆ ರಾಜಕೀಯ ಬಣ್ಣ ಹಚ್ಚುವುದು ಸರಿಯಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ನನ್ನ ಹೆಸರು ಆನಂದ್ ಕಲ್ಲಕ್, ಡಿಎಸ್ಎಸ್ ತಾಲೂಕು ಸಂಚಾಲಕರು, ಚಿತ್ತಾಪುರ. ಅವನಿಗೆ ಹೆಲ್ಪ್ ಮಾಡ್ಲಾಕಿಲ್ಲ, ನಾನು ಇದು ಮಾಡಿ ಅದು ಬಿಟ್ಟು ರಾಜಕೀಯ ಬಣ್ಣ ಮಾಡುದು. ಪ್ರಿಯಾಂಕಾ ಸಾಬ್ರ ಹೆಸರು ತೂಕದಲ್ಲಿ, ಬೇಣಿ ಸಾಬ್ರ ಹೆಸರು ತೂಕದಲ್ಲಿ, ಬೇರೆ ಹೆಸರು ಹಾಕ್ತಿಲ್ಲ. ನೀವು ಸಮಸ್ಯೆ ಮಾಡ್ಲಾಕಿಲ್ಲ ಅವ್ರಿಗೆ, ನೀವು ಏನ್ ಹೆಲ್ಪ್ ಮಾಡೋದ್ ಮಾಡ್ರಿ, ಪೊಲೀಸರಿಗೆ ಹೇಳತ್ತಿರಲ್ಲ ಹೇಳ್ರಿ. ಅದು ಬಿಟ್ಟು ನೀವು ಪ್ರಿಯಾಂಕಾ ಸಾಬ್ರ ಹಂಗಂದ್ರು, ಯಾರು ನಮ್ಮ ಬೇಣಿ ಸಾಬ್ರ ಹಿಂಗಂದ್ರು ಅನ್ನೋದೇನದ. ನಮ್ಮ ಸಮಾಜ ಅದ, ನಾವು ಸಮಾಜ ನಾವು ಬಗೆಹರಿಸ್ಕೋತೀವಿ. ಏನೇ ಇದ್ರು ನಮ್ಮ ಸಮಾಜಕ್ಕೆ ಇನ್ನೊಂದ್ಸಲ ಅವ್ರು ಬರಬಾರ್ದು. ಬಂದಾಗ ದುನಿಯನ್ ಮನೆಯ ಕುಲ್ಬರಕ್ ದುನಿಯನ್ ಮನೆ ಚಿಕ್ಕಾಪುರ ಕರ ಹೇಳಿ ನಮ್ಮ ಸಮಾಜದವ್ರು ಯಾರು ಇಲ್ಲ ಕೇಳೋದು ಭಾಳಷ್ಟು ಸರ್. ನಮ್ಮ ಸಮಾಜನಾಗ ಕೇಳ್ತಾರೆ ಎಲ್ಲರೂ ಸೇರಿಕೊಂಡು ಈ ಘಟನೆಯನ್ನು ನಾವು ಮತ್ತೆ ಬಂದ್ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಅದಕ್ಕೆ ಇವತ್ತಿನ ದಿನ ಈ ರಾಜಕೀಯ ನಾಯಕರು, ಕೆಲವು ರಾಜಕೀಯ ನಾಯಕರು ಇದರಲ್ಲಿ ಪಾಲ್ಗೊಂಡು ಇದಕ್ಕೆ ದ್ವೇಷ ಭಾವನೆಯನ್ನು ಬಿತ್ತಾ ಇದ್ದಾರೆ. ಅದಕ್ಕೆ ನಾವು ಈ ಒಂದು ದಲಿತ ಯುವಕರು ಮತ್ತು ಮುಖಂಡರು ಸೇರಿಕೊಂಡು ಉಗ್ರವಾಗಿ ಖಂಡಿಸ್ತೇವೆ. ಅದಕ್ಕೆ ಈ ವಿಷಯದಲ್ಲಿ ರಾಜಕೀಯ ಮುಖಂಡರು ಯಾರು ಇದರಲ್ಲಿ ಮತ್ತೆ ದೇಶ ಹತ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತ ಹೇಳ್ತಾ, ನಾನು ನನ್ನ ಹೆಸರು ದೇವೇಂದ್ರ ಕುಂಸೆ, ಕರ್ನಾಟಕ ದಲಿತ ಸಮಿತಿಯ ಅಂಬೇಡ್ಕರ್ ವಾದ ತಾಲೂಕು ಸಂಚಾಲಕ.